ಜಲಜೀವನ್ ಮಿಷನ್ ಯೋಜನೆಯ ಗುತ್ತಿಗೆದಾರರ ಅವಾಂತರ, ಇದನ್ನು ಸರಿಪಡಿಸುವಂತೆ ಕರವೇ ಕಾರ್ಯಕರ್ತರ ಮನವಿ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಂದಿಗುಂದ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಉತ್ತಮ ಯೋಜನೆಯಾಗಿರುವ ಜಲಜೀವನ್ ಮಿಷನ್ ಯೋಜನೆ, ಅಂದರೆ ಪ್ರತಿ ಮನೆಗಳಿಗೂ ನೀರು ಕೊಡುವ ಉದ್ದೇಶದಿಂದ ಈ ಯೋಜನೆ ಸ್ಥಾಪನೆಯಾಗಿರುತ್ತದೆ. ಜಲಜೀವನ್ ಮಿಷನ್ ಯೋಜನೆಯ ಗುತ್ತಿಗೆದಾರರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಇದಕ್ಕೆ ಉದಾಹರಣೆ, ನಂದಿಗುಂದ ಗ್ರಾಮದಲ್ಲಿ ರಸ್ತೆಯ ಬದಿಯಲ್ಲಿ ನೀರು ಹರಿಯುವ ಕಾಲುವೆಗೆ ಪೈಪ್ ಅಳವಡಿಸಿ ಮೀಟರ್ ಹಾಕಿರುತ್ತಾರೆ. ಮನೆಗೆ ನೀರಿನ ಪೈಪ್ ಎಳೆದು ಮೀಟರ್ ಹಾಕುವ ಬದಲು ರಸ್ತೆಯ ನೀರು ಹೋಗಲು ಇರುವ ಕಾಲುವೆಗೆ ಪೈಪ್ ಹಾಕಿ ಮೀಟರ್ ಹಾಕಿರುವ ಕ್ರಮಕ್ಕೆ ಕರವೇ ಕಾರ್ಯಕರ್ತರ ವಿರೋಧ. ಯಾರಾದರೂ ರಸ್ತೆ ಸೈಡಿನಲ್ಲಿ ಪೈಪ್ ಅಳವಡಿಸಿದರೆ ಮೀಟರ್ ದರ ಕಟ್ಟಲು ಅವಕಾಶವಿಲ್ಲ. ಮನೆಗೆ ಪೈಪ್ ಕನೆಕ್ಷನ್ ಕೊಟ್ಟರೆ ಮಾತ್ರ ಮೀಟರ್ ಅಳವಡಿಸಿ ದರ ನಿಗದಿ ಮಾಡಬಹುದು. ಇದಕ್ಕೆ ಬಳಸಿರುವಂತಹ ಪೈಪ್ಗಳು ಉತ್ತಮ ಗುಣಮಟ್ಟದ್ದಾಗಿರುವುದಿಲ್ಲ. ಹಾಗಾಗಿ ಇದನ್ನು ಬೇಗನೆ ಸರಿಪಡಿಸಬೇಕು ಮತ್ತು ರಸ್ತೆಯಲ್ಲಿ ಬರುವಂತಹ ನೀರು ಮೀಟರ್ ಏನಾದರೂ ಹಾಳಾದರೆ ಯಾರು ಜವಾಬ್ದಾರರಾಗುತ್ತಾರೆ ಮತ್ತು PWD ಅವರು ವರ್ಷ ವರ್ಷ ಮಳೆ ನೀರು ಹೋಗುವಂತಹ ಕಾಲುವೆಯ ಮಣ್ಣು ತೆಗೆಯುತ್ತಿರುತ್ತಾರೆ. ಈ ಮಣ್ಣು ತೆಗೆಯುವಾಗ ಈ ಮೀಟರ್ಗೆ ಏನಾದರೂ ತೊಂದರೆಯಾದರೆ ಯಾರು ಜವಾಬ್ದಾರರು ಎಂದು ಕರವೇ ಪ್ರಶ್ನೆ ಮಾಡುತ್ತಿದೆ. ಇಂತಹ ಕೆಲಸ ಮಾಡಿದಂತಹ ಗುತ್ತಿಗೆದಾರನಿಗೆ ಸರಿಯಾದ ಕ್ರಮ ಕೈಗೊಳ್ಳಬೇಕೆಂದು ಕರವೇ ಕಾರ್ಯಕರ್ತರ ಮನವಿಯಾಗಿದೆ. ವರದಿ ಶ್ರೀಗರಿ ನ್ಯೂಸ್. ಅಲ್ಲಿ ಕೌಲ ಕೂರ್ಸ ಹೋಗರ್ಲ ಇದು ಮೀಟ್ರ್ಗಳು ಇದೆಂತ ಅಂತ ಅವಂತಾರೆ ಮರ ಕೌಲೆ ಕೂರ್ಸೋರಲ್ಲ ಮೀಟ್ರು. ಹಾಂ, ಇದು ಕೌಲೆ ಕೂರ್ಸೋರಲ್ಲ ಮೀಟ್ರು, ನೀರಿನ ಮೀಟ್ರು. ಏನು ಜನಗಳ ಶ್ರೀಗರಿ, ನಿಮ್ಮ ಮನದಾಳದ ಗರಿ.